ಇದು ಆನಂದ್ಪುರದ ಹಳ್ಳಿ. ಹಳ್ಳಿ ಬಹಳ ಚೆನ್ನಾಗಿತ್ತು. ಅಲ್ಲಿ ಎಲ್ರು ಖುಷಿಯಾಗಿದ್ರು ಮತ್ತೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಊರಿನ ಒಂದು ಮೂಲೆಯಲ್ಲಿ ಮಕ್ಕಳು ಆಟ ಆಡ್ತಿದ್ರು. ಹಳ್ಳಿಯಲ್ಲಿ ಪ್ರತಿ ವರ್ಷ ಒಂದು ಉತ್ಸವ ನಡೀತಿತ್ತು. ಆ ಉತ್ಸವದಲ್ಲಿ ಬಹಳಷ್ಟು ಸ್ಪರ್ಧೆಗಳು ನಡೀತಿದ್ವು ಮತ್ತೆ ಇವತ್ತು ಈ ಸ್ಪರ್ಧೆಗಳ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಕೇಳ್ರಪ್ಪು ಕೇಳಿ, ಈ ವರ್ಷ ನಮ್ಮ ಗ್ರಾಮದ ವಾರ್ಷಿಕೋತ್ಸವದಲ್ಲಿ ಒಂದು ಹೊಸ ಥರದ ಸ್ಪರ್ಧೆಯನ್ನು ನಾವು ಇಟ್ಟಿದ್ದೀವಿ. ಅದೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಚೀಫ್ ಗೆಸ್ಟ್ ಕೈಯಲ್ಲಿ ಒಂದು ಉಡುಗೊರ ಸಿಗುತ್ತೆ. ಅದು ಮಾತ್ರ ಅಲ್ಲ, ಜೊತೆಗೆ ಒಂದು ಮೂಟೆ ಧಾನ್ಯನೂ ಎರಡು ಮೂಟೆ ಬೇಳೆನೂ ಕೊಡ್ತೀವಿ. ಆದ್ರಿಂದ ಎಲ್ಲರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹಾಗಂದ್ರೇನು? ಅಷ್ಟು ಗೊತ್ತಿಲ್ವೇನೆ ಬುದ್ಧು. ಇದು ಯಾವ ಸ್ಪರ್ಧೆ ಅಂದ್ರೆ ನಾವು ಬೇರೆ ಬೇರೆ ವೇಷ ಧರಿಸ್ಬೇಕಾಗತ್ತೆ. ನಾನಂತೂ ರಾಜಕುಮಾರಿ ವೇಷ ಹಾಕೊಳ್ತೀನಿ. ನಾನು ಕೂಡ. ಮತ್ತೆ ನೀನ್ ಮೀನಾ? ಅವಳು ನೇನ್ ಕೇಳ್ತಿದ್ಯಾ? ಅವಳ ಹತ್ರ ಹಾಕೊಳ್ಳಕ್ಕೆ ಒಂದ್ ಒಳ್ಳೆ ಬಟ್ಟೆ ಕೂಡ ಇಲ್ಲ. ಅವಳೇನ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ? ಹೌದು, ಮೀನಾ ಅವಳ ಹರಿದೋಗಿರುವಂತ ಬಟ್ಟೆನ ನೋಡ್ಕೊಂಡು ಬಹಳ ಬೇಜಾರ್ ಪಟ್ಲು. ಆಗ್ಲೇ ಮೀನಾ ಬಹುಮಾನದ ಬಗ್ಗೆ ಯೋಚನೆ ಮಾಡಿದ್ಲು. ಅಕಸ್ಮಾತ್ ನಾನೇನಾದ್ರೂ ಈ ಪ್ರತಿಯೋಗಿತಾಲ್ ಗೆದ್ರೆ ನಮ್ ಮನೆಯಲ್ಲಿ ಎಷ್ಟೋ ದಿನ ಧನಧಾನ್ಯ ಇದ್ದೇ ಇರತ್ತೆ. ಆದ್ರೆ ನನ್ನ ಹತ್ರ ಅಂತೂ ಯಾವ್ದು ಒಳ್ಳೆ ಬಟ್ಟೆನೇ ಇಲ್ವಲ್ಲ. ಅಮ್ಮನ ಹತ್ರ ಕೇಳ್ತೀನಿ. ಮೀನಾ ಓಡ್ ಹೋಗಿ ಅವರ ಅಮ್ಮನ ಹತ್ರ ಕೇಳ್ತಾಳೆ. ಅವರಮ್ಮ ಅನುರಾಧ ಒಬ್ಬ ವಿಧವೆ. ಅನುರಾಧಾಗೆ ಬಟ್ಟೆ ಹೊಲಿಯೋದು ಗೊತ್ತಿತ್ತು. ಅದಕ್ಕೆ ಅವಳು ಬಟ್ಟೆ ಹೊಲಿಯೋ ಕೆಲ್ಸ ಮಾಡ್ಕೊಂಡು ಅವಳ ಜೀವನ ಸಾಗಿಸ್ತಿದ್ಲು. ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಅಮ್ಮ, ನನಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕು. ಈಗಿದೇನ್ ಹೊಸದು ಮೀನಾ? ನಮ್ ಪರಿಸ್ಥಿತಿ ನಿನಗ್ ಗೊತ್ತಲ್ವಾ? ಹೌದು ಅಮ್ಮ, ಆದ್ರೆ ಪ್ರೈಸ್ ಏನ್ ಗೊತ್ತಾ? 10 ಮೂಟೆ ಅಕ್ಕಿ, 2 ಮೂಟೆ ಬೇಳೆ. ಇದನ್ನ ಕೇಳಿನೆ ನಾನ್ ಅನ್ಕೊಂಡೆ ನಮ್ ಮನೇಲಿ ನಾನೇನಾದ್ರೂ ಗೆದ್ರೆ ಎಷ್ಟೋ ದಿನ ಧನಧಾನ್ಯ ಇರುತ್ತಲ್ವಾ ಅಂತ. ಮತ್ತೆ ನಿಮ್ಗೆ ಬಟ್ಟೆ ಕೂಡ ಹೊಲಿಯಕ್ ಬರುತ್ತಲ್ಲಮ್ಮ? ಬಟ್ಟೆ ಹೊಲಿಯೋಕಂತೂ ಬರುತ್ತಮ್ಮ, ಆದ್ರೆ ಹೊಲಿಯೋದಕ್ಕೆ ನಮ್ಮ ಹತ್ರ ಬಟ್ಟೆ ಎಲ್ಲಿದೆ? ನನ್ನ ಹತ್ರ ಬರೀ ಬಿಳಿ ಸೀರೆಗಳಿವೆ. ಅದ್ರಿಂದ ಏನಾದ್ರೂ ಹೊಲಿಬೇಕು ಅಂದ್ರೆ ಹೇಳ್ಬಿಡು. ಮೀನಾ ಯೋಚಿಸ್ತಿದ್ಲು ಬಿಳಿ ಸೀರೆಗಳಿಂದ ಯಾವ ಫ್ಯಾನ್ಸಿ ಡ್ರೆಸ್ ಮಾಡಬಹುದು ಅಂತ. ಆಗ್ಲೇ ಅವಳಗೊಂದ್ ಐಡಿಯಾ ಬಂತು. ಮಾ, ನಾನ್ ಫೇರಿ ಹಾಕ್ತೀನಿ. ಫೇರಿ ಎಲ್ಲ ಬಿಳಿ ಡ್ರೆಸ್ ತಾನೆ ಹಾಕ್ತಾರೆ? ಹೌದು, ಆದ್ರೆ ಫೇರಿ ಡ್ರೆಸ್ ಮೇಲೆ ಬಹಳ ಅಲಂಕಾರ ಮಾಡ್ಬೇಕಾಗತ್ತೆ. ಅದರಲ್ಲಿ ಮುತ್ತು, ಚಮ್ಕಿ, ಹೂವು ಇವೆಲ್ಲ ಹಾಕ್ಬೇಕಾಗತ್ತೆ. ಈಗ ಈ ಡ್ರೆಸ್ ಮಾಡೋದನ್ನ ಶುರು ಆದ್ರೂ ಮಾಡಿ, ಇವನ್ನೆಲ್ಲ ನಾನ್ ತಗೊಂಡ್ ಬರ್ತೀನಿ. ಆಯ್ತು. ಮಾರನೇ ದಿನ ಮೀನಾ ನಡ್ಕೊಂಡು ಹಾಗೆ ಕಾಡಿಗೆ ಹೋಗ್ಬಿಟ್ಲು. ಅವಳು ಯಾವಾಗ್ಲೂ ಕಾಡಿಗೆ ಹೋಗ್ತಿರ್ತಿದ್ಲು. ಅವಳಿಗೆ ಚಿಟ್ಟೆಗಳ ಹಿಂದೆ ಹೋಗೋದು ಮತ್ತೆ ಜಿಂಕೆಗಳ ಜೊತೆ ಆಡೋದು ಬಹಳ ಇಷ್ಟ ಇತ್ತು. ಅವಳು ಹಾಗೆ ಕಾಡಿನ ಇನ್ನೊಂದು ಭಾಗಕ್ಕೆ ಹೋಗ್ಬಿಡ್ತಾಳೆ. ಇದೆಂತ ಜಾಗ, ನಾನಿಲ್ಲಿ ಯಾವತ್ತೂ ಬಂದೇ ಇಲ್ವಲ್ಲ. ಆ ಕಾಡಲ್ಲಿ ಬಹಳಷ್ಟು ಬಣ್ಣ ಬಣ್ಣದ ಹೂಗಳಿದ್ವು. ಮಧ್ಯದಲ್ಲಿ ಒಂದು ದೊಡ್ಡ ಮರ ಕೂಡ ಇತ್ತು. ಓ, ಇದಂತೂ ಎಷ್ಟು ಸುಂದರವಾಗಿದೆ. ನಾನಿದನ್ನ ನನ್ನ ಬಟ್ಟೆ ಮೇಲೆ ಹಾಕಬಹುದಾಗಿದ್ರೆ? ಆಗ ಇದ್ದಕ್ಕಿದ್ದ ಹಾಗೆ ಮರ ಮಾತಾಡ್ತು. ಖಂಡಿತ ಇಟ್ಕೊಳ್ಬಹುದು. ಇದ್ಯಾರು ಮಾತಾಡಿದ್ದು? ಅರೆ, ಈ ಕಡೆ ಈ ಕಡೆ ನಾನು. ಮೀನಾಗೆ ಅವಳ ಕಣ್ಣಿನ ಮೇಲೆ ಅವಳಿಗೆ ನಂಬಿಕೆ ಇರ್ಲಿಲ್ಲ. ಆ ಮರ ಮಾತಾಡ್ತಾ ಇತ್ತು ಮತ್ತೆ ಅದಕ್ಕೆ ಕಣ್ಣು ಕೂಡ ಇತ್ತು. ಇದೆಲ್ಲ ಹೇಗಾಗುತ್ತೆ? ಇದು ಸಾಧ್ಯನೇ, ಯಾಕೆಂದ್ರೆ ನೀನಿರೋದು ಮಾಂತ್ರಿಕ ಕಾಡಲ್ಲಿ. ಮೀನಾ, ನನಗ್ ಗೊತ್ತು ನೀನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ದೇವತೆ ಆಗ್ಬೇಕಂತ. ಹೇಗಾದ್ರೂ ಅದರಲ್ಲಿ ಗೆದ್ದು ನಿಮ್ ತಾಯಿಗೆ ಸಹಾಯ ಮಾಡ್ಬೇಕಲ್ವಾ? ನಿನ್ನ ಮಾತಾಡಕ್ಕಾಗತ್ತಾ? ಅಂದ್ರೆ ನೀನು ಎಲ್ಲ ಮರಗಳ ಹಾಗಲ್ಲ, ಮ್ಯಾಜಿಕ್ ಮರನಾ? ಹಾಗಾದ್ರೆ ನೀನು ಮ್ಯಾಜಿಕ್ ಮಾಡಿ ನನಗೆ ಫೇರಿ ಡ್ರೆಸ್ ಕೊಡಬಹುದಾ? ಇಲ್ಲ 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 ಇಲ್ಲ, ನಾನೇನು ದೇವತೆ ಅಲ್ಲ ನಿನಗೆ ದೇವತೆ ಡ್ರೆಸ್ ಕೊಡ್ಲಿಕ್ಕೆ. ಆದ್ರೆ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಅದ ಹೇಗೆ? ನಿನಗೆ ಯಾವ ಹೂವು ಇಷ್ಟನೋ ಅದನ್ನ ತಕೋ. ಆಮೇಲೆ ಆ ಹೂಗಳನ್ನ ನಿನ್ನ ಬಟ್ಟೆಯಲ್ಲಿ ಒಳ್ಕೋ. ಆದ್ರೆ ಹೂವ ಬಾಡ್ ಹೋಗುತ್ತಲ್ವಾ? ಅರೆ, ಇದು ಮಾಂತ್ರಿಕ ಹೂಗಳು, ಯಾವಾಗ್ಲೂ ಬಾಡಿ ಹೋಗಲ್ಲ.
ಮೀನಾ ಆಗ ಬಣ್ಣ ಬಣ್ಣದ ಹೂಗಳನ್ನ ಕಿತ್ಕೊಂಡ್ಬಿಟ್ಲು. ಥ್ಯಾಂಕ್ ಯು ಮಾತಾಡೋ ಮರವೆ. ನಿನಗೆ ಸಹಾಯ ಮಾಡಿದ್ರಲ್ಲಿ ನನಗೆ ತುಂಬಾನೇ ಸಂತೋಷ. ಆಲ್ ದ ಬೆಸ್ಟ್. ಆ ಎಲ್ಲ ಹೂಗಳನ್ನ ತಗೊಂಡು ಮೀನಾ ಮನೆಗೆ ಹೋದ್ಲು. ನೋಡು ಮೀನಾ, ನೋಡು ಮೀನಾ, ನಿನ್ ಡ್ರೆಸ್ ರೆಡಿ ಇದೆ. ಮಾ, ನಾನು ಡೆಕೋರೇಷನ್ ಮಾಡಕ್ಕೆ ಹೂ ಕೂಡ ತಂದಿದ್ದೀನಿ. ಹೂವಿಂದ ಅಲಂಕಾರನ? ಇವಂತೂ ಬಾಡ್ ಹೋಗುತ್ತೆ. ಇಲ್ಲ ಅಮ್ಮ, ಇವು ಮ್ಯಾಜಿಕ್ ಹೂಗಳು, ಇವು ಏನೂ ಆಗಲ್ಲ. ಮೀನಾ ಒಂದು ಹೂವನ್ನ ಆ ಬಿಳಿ ಡ್ರೆಸ್ ಮೇಲೆ ಇಟ್ಲು, ಮತ್ತೆ ಆ ಹೂವು ಬಿಳಿ ಡ್ರೆಸ್ ಮೇಲೆ ಅಂಟ್ಕೊಂಡ್ಬಿಡ್ತು. ಇದೇ ರೀತಿ ಬಟ್ಟೆ ಮೇಲೆ ಎಲ್ಲ ಹೂವು ಅಂಟ್ಕೊಂಡ್ಬಿಡ್ತು. ಬಣ್ಣ ಬಣ್ಣದ ಹೂಗಳಿಂದ ಆ ಡ್ರೆಸ್ ಬಹಳ ಅಂದವಾಗಿ ಕಾಣ್ತಿತ್ತು. ವಾ, ಇದಂತೂ ಬಹಳ ಸುಂದರವಾಗಿ ಕಾಣ್ತಿದೆ. ಅಮ್ಮ, ಆದ್ರೆ ಇದರ ರೆಕ್ಕೆ ಮತ್ತೆ ಕೋಲೆಲ್ಲಿ? ಅನುರಾಧ ಕಪರ್ಡ್ ಓಪನ್ ಮಾಡಿ ಅಲ್ಲಿಂದ ರೆಕ್ಕೆ ಮತ್ತೆ ಕೋಲನ್ನ ತೆಗಿತಾಳೆ. ಅದನ್ನ ಅವರು ಮೊದ್ಲೇ ಮಾಡಿಟ್ಟಿದ್ರು. ಸಂಜೆ ಹಳ್ಳಿ ಮೈದಾನದಲ್ಲಿ ಒಂದು ಸ್ಟೇಜ್ ಹಾಕಿದ್ರು. ಹಳ್ಳಿ ಎಲ್ಲ ಮಕ್ಕಳು ಬೇರೆ ಬೇರೆ ವೇಷ ಧರಿಸಿದ್ರು. ಒಬ್ರು ರಾಜಕುಮಾರಿ, ಒಬ್ನು ಜಾದುಗಾರ, ಒಬ್ನು ಪಂಡಿತ, ಒಬ್ನು ಡಾಕ್ಟರ್. ರಾಧಾ ಮತ್ತೆ ಪ್ರಿಯಾ ಜಗಳ ಮಾಡ್ತಿದ್ರು. ಆಗ ಮೀನಾ ಅವಳ ಸುಂದರವಾದ ಡ್ರೆಸ್ ಹಾಕೊಂಡು ಅಲ್ಲಿಗೆ ಬಂದ್ಲು. ಅವಳನ್ನ ನೋಡಿ ಎಲ್ಲ ಜನ ಆಶ್ಚರ್ಯಚಕಿತರಾದ್ರು. ಕಾಂಪಿಟೇಷನ್ ಶುರುವಾಯಿತು. ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಬಂದು ನಡೀತಾ ಇದ್ರು, ಮತ್ತೆ ಜಡ್ಜಸ್ ಅವ್ರಿಗೆ ಮಾರ್ಕ್ಸ್ ಕೊಡ್ತಿದ್ರು. ಆ ಮಕ್ಕಳು ಮೀನಾನ ತಳ್ಳಿ ಬೀಳ್ಸೋದ್ರಲ್ಲಿದ್ರು. ಅವಳಿನೇನ್ ಬೀಳೋದ್ರಲ್ಲೇ ಇದ್ಲು. ಇದ್ದಕ್ಕಿದ್ದ ಹಾಗೆ ಅವಳು ಗಾಳಿಯಲ್ಲಿ ತೇಲಾಡಿದ್ಲು. ಆಗ ಅಲ್ಲಿ ಎಲ್ಲರ ಮುಂದೆ ನಿಜವಾದ ಫೇರಿ ಬಂದ್ಲು. ಫೇರಿ ಅವಳ ಮ್ಯಾಜಿಕ್ ಇಂದ ಮೀನಾನ ಮೇಲ್ ಕರ್ಕೊಂಡು ಹೋದ್ಲು. ನೀನು ಒಳ್ಳೆಯವಳು ಮೀನಾ, ಮತ್ತೆ ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು. ಮೀನಾನ ಹುಷಾರಾಗಿ ಕೆಳಗಡೆ ಇಳಿಸಿ ಅವಳ ಮೇಲೆ ಕೋಲನ್ನ ಅಲ್ಲಾಡಿಸಿದ್ಲು. ಅದರಿಂದ ಮೀನಾ ಡ್ರೆಸ್ ಮೇಲಿದ್ದಂತ ಎಲ್ಲ ಹೂಗಳು ಹೊಳಿತಿದ್ವು. ಅಲ್ಲಿದ್ದವರೆಲ್ಲ ಅದನ್ನ ನೋಡಿ ಆಶ್ಚರ್ಯಚಕಿತರಾದ್ರು. ಮೀನಾ ಡ್ರೆಸ್ ಇಂದ ಬೆಳಕು ದೂರ ದೂರದವರೆಗೂ ಹೋಗ್ತಿತ್ತು. ನಾನೀಗ ಹೊರಡ್ತೀನಿ. ಫೇರಿ ಮ್ಯಾಜಿಕ್ ಮಾಡಿ ಹೊರಟೋದ್ಲು. ಆಮೇಲೆ ಜಡ್ಜಸ್ ಮೀನಾಗೆ ಫಸ್ಟ್ ಪ್ರೈಸ್ ಕೊಟ್ರು, ಅದರ ಜೊತೆಗೆ ಎಲ್ಲ ಪ್ರೈಸ್ ಕೂಡ. ಮೀನಾ ಬಡವಳಾಗಿದ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಗೆದ್ಬಿಟ್ಲು. ಜೊತೆಗೆ ಅವಳು ಅವಳ ತಾಯಿಗೆ ಹೆಲ್ಪ್ ಕೂಡ ಮಾಡಿದ್ಲು.